ಆ್ಯಕ್ಚುಲಿ ಇದಲ್ಲಿ ಪಾತ್ರ ನಾನು ಬಿಟ್ಕೊಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಅಂದರೆ ಪೈಲ್ವಾನ್ ಅಲ್ದಿರೋ ಪೈಲ್ವಾನ್ ನಾನು ಇದರಲ್ಲಿ. ಗರಡಿ ಅಂದರೆ ಗೊತ್ತಾ ನಿಮ್ಗೆ, ಇಟ್ಸ್ ಎನ್ ಏನಂತಾರೆ, ಗರಡಿ ಮನೆ ಅಂದರೆ ಒಂದು ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ಬೋದು. ಅಂದರೆ ಒಂದು ಪೈಲ್ವಾನ ರೆಡಿ ಮಾಡಿ ಬಿಡುವಂಥ ಜಾಗ, ಆಮೇಲೆ ಒಂದು ಶಿಸ್ತು ಅನ್ನೋದು ಕಲಿಸೋವಂಥ ಜಾಗ. ಆ ಒಂದು ಜಾಗದಲ್ಲಿ ನಾನು ಇರ್ತೀನಿ. ಬಟ್ ಆದರೆ ಪೈಲ್ವಾನ್ ಅಲ್ಲ, ಪೈಲ್ವಾನ್ ಇದಲ್ಲ, ನಾನು ಪೈಲ್ವಾನ್ ಅಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಪೈಲ್ವಾನ್ ಆಗಿರ್ತೀನಿ ಇದರಲ್ಲಿ. ಸೊ ಇದು ನನ್ನ ಪಾತ್ರ, ಯಾಕಂದರೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ಇಟ್ಸ್ ಡೈರೆಕ್ಟರ್ ಇಷ್ಟೇ ಹೇಳಬೇಕು ಅಂತಿರೋದು ನನಗೆ. ಇಲ್ಲಿ ಅದರ ಗರಡಿ ವ್ಯವಸ್ಥೆ ನೋಡ್ಕೊಳ್ಳೋ ಅಂತ ಒಂದು ಪಾತ್ರದಲ್ಲಿ ಇದು ಮಾಡ್ತೀನಿ. ಚಿಕ್ಕದ್ರಲ್ಲಿ ನಾವು ಕೂಡ ಗರಡಿ ಮನೆಯಲ್ಲಿ ಪಳಗಿದವರು, ನಮ್ಮನೆ ಹಿಂದ್ಗಡೆ ಗರಡಿ ಇತ್ತು. ಅವಾಗೆಲ್ಲ ಬೇಸಿನು ತಟ್ಟೆ ಎಲ್ಲ ಬರೋದು ಪ್ರೈಸ್ ಹೊಡೆದ್ರೆ, ಆಮೇಲೆ ಅದು ಕಪ್ಪು ಶೀಲ್ಡಿಗೆಲ್ಲ ಶಿಫ್ಟ್ ಆಯಿತು. ಬೇಸಿನು ತಟ್ಟೆ ಏನಿದೆ ಇವತ್ತು ನಮ್ಮ ಮನೆಗಿದೆ ಗರಡಿ, ಅದು ಒಂಚೂರು ಈ ಪಾತ್ರಕ್ಕೆ ಇದಾಗಿದೆ. ಆದರೆ ಇಲ್ಲಿ ಈ ಪಾತ್ರದಲ್ಲಿ ನಾನು ಪೈಲ್ವಾನು ಅಂತಂದರೆ ನಾನೇನು ಪೈಲ್ವಾನ್ ಅಲ್ಲ, ನಾನೇನು ಫೈಟು ಮಾಡಿಲ್ಲ, ನಾನು ನೋಡಿರಂಗೆ ಅನಿಸೋದು ಇಲ್ಲ. ಹಂಗಾಗಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸರ್. ಮುಗುಳ್ನಗೆ ಆದಮೇಲೆ ಇದು ಯೋಗರಾಜ್ ಸರತೆ ಎರಡನೇ ಸಿನಿಮಾ. ಮುಗುಳ್ನಗೆ ತುಂಬ ಹೆಸರು ಕೊಟ್ಟಿದ್ದು, ನಿಮಗೆ ಗೊತ್ತಿದೆ ಅದು ಎಂಥ ಪಾತ್ರ ಅಂತ. ಅದಕ್ಕಿಂತ ಇದರಲ್ಲಿ ಇನ್ನೂ ಜಾಸ್ತಿ ಲೆಂತ್. ಇಡೀ ಸಿನಿಮಾ ಹೀರೋ ಜೊತೆ ಇದರಲ್ಲಿ ಇಡೀ ಸಿನಿಮಾ ಜರ್ನಿ ಮಾಡ್ತಿದ್ದೀನಿ. ತುಂಬ ತುಂಬ ನಮಗೊಂದು ಹೀರೋಯಿನ್ ಕೊಟ್ಟವ್ರೆ, ಅದ್ರ ಜೊತೆನೂ ಜರ್ನಿ ಮಾಡ್ತಿದ್ದೀನಿ. ತುಂಬ ಖುಷಿಯಾಗುತ್ತೆ. ಬಿ ಸಿ ಪಾಟೀಲ್ ಸರ್ ಅಂದರೆ ಕೌರವ ನೆನಪಾಗುತ್ತೆ. ಅವಾಗಿಂದನೂ ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ಕೊತಾ ಬಂದಿದ್ದೀವಿ. ಅವ್ರ ಬ್ಯಾನರಲ್ಲಿ ನಾನು ಮೊದಲನೇ ಸಲ ಆ್ಯಕ್ಟ್ ಮಾಡ್ತೀನಿ. ಆಮೇಲೆ ಇದರಲ್ಲಿ ಸರ್ದು ನಂದು ಕಾಂಬಿನೇಷನ್ ತುಂಬ ಇದೆ ಈ ಸಿನಿಮಾದಲ್ಲೂ ಕೂಡ. ಅವರು ಇದರಲ್ಲಿ ಉಸ್ತಾದ್ ಪಾತ್ರದಲ್ಲಿ ಮಾಡಿದರೆ ನಾನು ಅವ್ರ ಜೊತೆಯಲ್ಲಿ ಅದ್ರ ವ್ಯವಸ್ಥಾಪಕನಾಗಿ ಅವ್ರ ಶಿಷ್ಯನಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದೀನಿ. ಹಾಗೆ ಸೂರಿ ಸರು ತುಂಬ ಖುಷಿಯಾಗುತ್ತೆ. ಅವ್ರ ಜೊತೆ ಫಸ್ಟ್ನೇ ಸಿನಿಮಾ ನಂದು, ತುಂಬ ಬಾಂಡಿಂಗ್ ಇದೆ ಅವ್ರದ್ದು ನಮ್ಮದು. ಚಿಕ್ಕ ಹುಡುಗರಿಂದ ಇರೋದು ದೊಡ್ಡವ್ರ ತನಕ ಇಡೀ ಪ್ರಾಣ ಸ್ನೇಹಿತರಾಗಿ ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಂತಿದ್ದೀವಿ. ತುಂಬ ಬಾಂಡಿಂಗ್ ಇದೆ ಇಬ್ಬರಿಗೂ, ಅದು ಸ್ಕ್ರೀನಲ್ಲಿ ತುಂಬ ಅದ್ಭುತವಾಗಿ ಕೂಡ ಮೂಡಿ ಬಂದಿದೆ. ಸೋನಾಲ್ ಅವ್ರ ಜೊತೆ ಇದು ಮೊದಲನೇ ಸಿನಿಮಾ, ಹಾಗೆ ತುಂಬ ಸ್ಟಾರ್ ಕಾಸ್ಟಿಂಗ್ ಇದೆ ಇದರಲ್ಲಿ. ದರ್ಶನ್ ಸರ್ ಆಗಿರ್ಬೋದು, ರಂಗಣ್ಣ ರಘು ಸರ್ ಆಗಿರ್ಬೋದು, ರವಿಶಂಕರ್ ಸರ್ ಆಗಿರ್ಬೋದು, ಹಿಂಗೆ ಹೇಳ್ತಾ ಹೋದರೆ ಮುಗಿಯೋದೆಲ್ಲ. ಅದೇ ಥರ ದೊಡ್ಡ ಬ್ಯಾನರು, ತುಂಬ ಖುಷಿಯಾಗುತ್ತೆ ಇಂಥ ಒಂದು ಅವಕಾಶ ನಮಗೆ ಸಿಕ್ಕಿರೋದಕ್ಕೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ. ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಗರಡಿ ಸಿನಿಮಾ ಮೇಲಿರಲಿ ಅಂತ ಎಲ್ಲ ಕನ್ನಡಿಗರಲ್ಲೂ ಕೇಳ್ಕೊತೀನಿ. ನಮಸ್ಕಾರ. ಒಂದು 60% ಮುಗಿದಿದೆ ಚಿತ್ರೀಕರಣ, ಶುರು ಮಾಡಿನೇ ಒಂದೂವರೆ ತಿಂಗಳ ಮೇಲಾಯಿತು. ಒಂದು ಅದ್ಭುತ ಕಾನ್ಸೆಪ್ಟ್ ಇದು. ನಾವು ಬಾದಾಮಿಯಿಂದ ಶುರು ಮಾಡೋಣ ಅಂದ್ಕೊಂಡ್ವಿ, ಬಾದಾಮಿಗೆ ತಡವಾಗಿ ಹೋಗಿ, ಸ್ವಲ್ಪ ಬಿಸಿಲು ಜಾಸ್ತಿ ಆಗಲಿ ಅಂತ ಕಾದು ಮೊನ್ನೆ ಬಾದಾಮಿ ಮುಗಿಸ್ಕೊಂಡು ಈಗ ಮತ್ತೆ ಬೆಂಗಳೂರು ಶೆಡ್ಯೂಲು ಇಲ್ಲಿ ಬಂದಿದ್ದೀವಿ. ಒಂದು ಸಣ್ಣ ಗ್ಯಾಪ್ ಇದೆ, ಇದ್ರ ನಂತರ ಮತ್ತೆ ಕಂಟಿನ್ಯೂ ಆಗುತ್ತೆ. ಪಾತ್ರವರ್ಗ ಹೇಳಬೇಕಂದ್ರೆ ನಿಮ್ಗೆ ಒಂದು ಎಪಿಸೋಡ್ ಬಂದ್ಬಿಡ್ತದೆ. ಅಷ್ಟು ದೊಡ್ಡ ಪಾತ್ರವರ್ಗ. ಮೊದಲಿಗೆ ಶ್ರೀಯುತ ದರ್ಶನ್ ಸರ್ಗೆ ನನ್ನ ಧನ್ಯವಾದ. ಪಾತ್ರವರ್ಗ ಅಂದರೆ ಅವರ ಒಂದು ಹೆಸರನ್ನ ನಾನು ಹೇಳಲೇಬೇಕು. ಅವರ ಆಪ್ತ ಮತ್ತು ಅವರ ಶಿಷ್ಯ ನಮ್ಮ ಸೂರಿ ನಾಯಕ ನಟ ಸೋನಲ್, ಮತ್ತು ನನಗೆ ತುಂಬ ಇಷ್ಟವಾದ ಮಜವಾದ ಪಾತ್ರ ರಂಗಪ್ಪ ಅಂತ, ಗರಡಿ ಗುರು ಶ್ರೀಯುತ ಪಾಟೀಲ್ ಸರ್ ಮಾಡ್ತಿದ್ದಾರೆ. ಇನ್ನು ರವಿಶಂಕರ್ ಸರ್ ಇದ್ದಾರೆ ಧರ್ಮ ಮಾತಾಡ್ದ, ಆಮೇಲೆ ದೊಡ್ಡರಾಣೆ ಚಿಕ್ಕರಾಣೆ ಅಂತೆಲ್ಲ ರವಿಶಂಕರ್ ಮಕ್ಕಳು, ಅವು ಒಂದೆರಡು ಇಂಪಾರ್ಟೆಂಟ್ ಪಾತ್ರ ಬರ್ತವೆ. ಒಂದು ವಿಲನ್ ಗ್ಯಾಂಗು ಈ ಚಲುವರಾಜು ಇದ್ದಾನೆ, ಆಮೇಲೆ ಇಮ್ರಾನ್ ಇದ್ದಾನೆ. ಆ ವಿಲನ್ ಸರ್ಕಲ್ ಅಂತ ಏನಿದೆ ಅದೇ ಒಂದು ದೊಡ್ಡ ಪಾತ್ರವರ್ಗ. ಮತ್ತು ಪ್ರೊಟಾಗನಿಸ್ಟ್ ಅಂತ ನಾವೇನು ಕರಿತೀವಿ ಅವ್ರದ್ದೊಂದು ದೊಡ್ಡ ಪಾತ್ರವರ್ಗ. ಗರಡಿಲಿ ಬರೋ ಪ್ರತಿಯೊಬ್ಬ ಕಲಾವಿದನೂ ಪಾತ್ರಧಾರಿನೇ. ಗರಡಿ ಅಂದರೆ ಯಾವುದೋ ನಮ್ಮ ಆದಿ ಬುನಾದಿ ಕಾಲದಿಂದ ಗರಡಿಗೆ ಒಂದು ಮಹತ್ವ ಇದೆ. ಈ ಒಂದು ಕಥೆ ಕೇಳಿದೆ ಮೊನ್ನೆ ಪಾಟೀಲ್ ಸರ್ ಸ್ನೇಹಿತರು ಹೇಳಿದ್ದು, ಗರಡಿ ಮನೆಯವರು ಹೆಣ್ಮಕ್ಳನ್ನ ಒಂಥರ ತುಂಬ ಭಕ್ತಿಯಿಂದ ನೋಡ್ತಾರೆ, ಎಲ್ಲ ಹನುಮಂತನ ಭಕ್ತರು. ಆ ಭಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ಗರಡಿ ಊರು ಕಾಯ್ತಾ ಇತ್ತಂತೆ. ಗರಡಿಯವರು ಪ್ರತಿಯೊಬ್ಬನು ಒಂದು ಊರನ್ನ ಒಂದು ಪ್ರಾಂತ್ಯನ ಕಾಯ್ತಿದ್ರು ಮುಂಚೆಯಿಂದ. ಆಮೇಲೆ ಯಾರೋ ರಾಜ ಮಹಾರಾಜರಿಗೆ ಕುದುರೆ ಸವಾರರನ್ನು ಕತ್ತಿ ಸವಾರರನ್ನು ಮಲ್ಲಯುದ್ಧ ಗೊತ್ತಿರೋರು ಅವರೇ ಹೋಗಿ ಮಾಡ್ತಾ ಇದ್ದಿದ್ದು. ಒಂಥರ ಮಿಲಿಟ್ರಿ ಬೇಸ್ ಕ್ಯಾಂಪ್ ಇದ್ದಂಗೆ, ಅದು ಮಿಲಿಟ್ರಿ ಎಲ್ಲ ಬರೋಕ್ಕೆ ಮುಂಚೆಯಿಂದ ಗರಡಿ ಇದೆ. ಇದು ತುಂಬ ಪುರಾತನವಾದ ಕಲೆ ಕುಸ್ತಿ ಅನ್ನೋದು. ಅಲ್ಲಿ ಆ ಊರು ಕಾಯ್ತಾರೆ, ನಮ್ಮ ಮಕ್ಕಳನ್ನು ಕಾಯ್ತಾರೆ, ನಮ್ಮ ಸಂಸಾರಗಳನ್ನು ಕಾಯ್ತಾರೆ ಅಂತ ಊರು ಹೆಣ್ಮಕ್ಕಳು ಗರ್ಭಿಣಿಯರು ಮಗು ಆದವರೆಲ್ಲ ಒಂದು ಹೊತ್ತಿನ ಎದೆ ಹಾಲನ್ನ ಮಗು ಕುಡಿಸಿ ಇನ್ನೊಂದು ಹೊತ್ತಿನ ಎದೆ ಹಾಲನ್ನ ಪೈಲ್ವಾನ್ಗಳಿಗೆ ಕಳಿಸ್ತಾ ಇದ್ರಂತೆ, ಪ್ರೋಟೀನ್ ಜಾಸ್ತಿ ಬೇಕು. ಸೊ ಅವರೆಲ್ಲ ತಾಯಂದ್ರ ಥರ ಸಾಕಿರೋದು ಕುಸ್ತಿಪಟುಗಳನ್ನು. ಸೊ ಅಷ್ಟು ಪುರಾತನವಾದ ಕಲೆ ಇದು, ಮತ್ತು ಅಷ್ಟು ದೊಡ್ಡ ಆರ್ಟ್ ಇದು.
ಆ ಗರಡಿಯಲ್ಲಿ ಅಷ್ಟು ಟ್ರೆಡಿಷನಲ್ ಆದ ಒಂದು ಗರಡಿ ಇದೆ ಒಂದು ರಟ್ಟೆಹಳ್ಳಿ ಅನ್ನೋ ಒಂದು ಊರಲ್ಲಿ ನಡೆಯೋ ಕಥೆ ಇದು ಅಲ್ಲಿ ರಂಗಪ್ಪ ಅನ್ನೋ ಒಬ್ಬ ಗರಡಿ ಗುರು ಒಂದು ಗರಡಿನ ಹ್ಯಾಗ್ ನಡೆಸ್ತಿರ್ತಾನೆ ಅಲ್ಲಿ ಒಂದು ಹೀರೋ ಮಸಾಜ್ ಮಾಡೋದು ಮಿಕ್ಸಿಗೆ ಹಾಕಿ ಪೈಲ್ವಾನ್ಗಳಿಗೆ ಏನು ಬೇಕೋ ಅಡುಗೆ ಮಾಡೋದು ಈ ಥರದ್ದೆಲ್ಲ ಮಾಡ್ಕೊಂಡಿದ್ದವನೊಬ್ಬ ಪೈಲ್ವಾನ್ ಅಲ್ಲದೆ ಇರೋ ಪೈಲ್ವಾನ್ ಒಂದು ಕುಸ್ತಿಪಟು ಅಲ್ಲದೆ ಇರೋ ಕುಸ್ತಿಪಟು ಅವನು ಹೆಂಗೆ ರೊಚ್ಚಿಗೆ ಹೇಳ್ತಾನೆ ಅವನು ಈ ಕುಸ್ತಿಲಿ ಯಾವ ಹಂತಕ್ಕೆ ಹೋಗ್ತಾನೆ ಮತ್ತು ಅವರ ಅಣ್ಣ ಪಾತ್ರ ಮಾಡ್ತಿರೋದು ದರ್ಶನ್ ಸರ್ ಆತ ಕಥೆಯಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಟೈಮಲ್ಲಿ ಏನು ಮಾಡ್ತಾರೆ ಇವೆಲ್ಲ ತುಂಬ ನೀವು ಸಿನಿಮಾನೇ ನೋಡಬೇಕು ಎಲ್ಲ ಹೇಳೋಕ್ಕಾಗಲ್ಲ ಆ ಕುಸ್ತಿ ಅಂದರೆ ನನಗೆ ತುಂಬ ತುಂಬ ದೊಡ್ಡ ಭಕ್ತಿ ಅದರ ಮೇಲೆ ನಾನು ಹುಟ್ಟದಾಗಿಂದ ಕುಸ್ತಿ ನೋಡಿದ್ದೀನಿ ಒಂದು ಒಂದೆರಡು ಕಡೆ ಕುಸ್ತಿ ಆಡಿ ಮನೇಲಿ ಬಯಸ್ಕೊಂಡಿದ್ದು ಇದೆ ನಮ್ಮೂರಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸ್ತಿ ನಡೀತಾ ಇತ್ತು ನಮ್ಮೂರಿಂದ ಸೊಲ್ಲಾಪುರ ಮಹಾರಾಷ್ಟ್ರ ಬಾರ್ಡ್ರವರೆಗೆ ಹಲವಾರು ಜನ ಪೈಲ್ವಾನ್ಗಳು ಫ್ಯಾನ್ ನಾನು ನಾನು ಇವತ್ತಿಗೂ ಮಡ್ಲೂರು ಪಕ್ಕೀರಪ್ಪ ಅಂತ ಒಬ್ಬ ಇದ್ದಾನೆ ಅವನು ಅವಾಗವಾಗ ಕನಸಲ್ಲಿ ಬರ್ತಿರ್ತಾನೆ ಅವನು ಹಲ್ಲಲ್ಲಿ ಮದಾತ್ ಮಡ್ಲೂರು ಪಕ್ಕೀರಪ್ಪ ಅನ್ನೋನು ಅದು ಏನು ಅಂತ ಆಮೇಲೆ ನನಗೆ ಗೊತ್ತಾಯ್ತದ ಹಲ್ಲಲ್ಲಿ ಮದಾತ್ ಅಂದರೆ ಯಾ ಅಲಿ ಮದದ್ ಕರೋ ಅಂತ ನಮ್ಮ ಒಂದು ಉರ್ದು ಭಾಷೆಯ ಕನ್ನಡ ವರ್ಷನ್ ಅದು ಹಲವಾರು ದಿನಗಳ ನಂತರ ಆಮೇಲೆ ಆ ರಟ್ಟೆ ತಟ್ಟದು ನನಗೆ ತುಂಬ ಇಷ್ಟ ಅದೊಂದು ತುಂಬ ದೊಡ್ಡ ಆರ್ಟ್ ಅದು ಸುಮ್ಮನೆ ಯಾರು ರಟ್ಟೆ ತಟ್ಟಿದರೆ ಅದು ಮಜಾ ಬರೋದಿಲ್ಲ ಕರೆಕ್ಟಾಗಿ ಹಿಂಗೆ ಹಿಡಿದು ಹಿಂಗೆ ಹಿಂಗೆ ಹೊಡೆಯೋದು ಅದೊಂದು ಒಂದು ಇಡೀ ಸ್ಟೇಡಿಯಮ್ಮು ಒಂದು ಠೇಂಕಾರ ಅಂತ ಕರೀತಾರೆ ಕನ್ನಡದಲ್ಲಿ ಎದ್ದು ಒಂದು ರೋಮಾಂಚನ ಆಗುತ್ತೆ ಅಷ್ಟು ಪವರ್ಫುಲ್ ಕಲೆ ಅದು ಕುಸ್ತಿ ಅನ್ನೋದು ಅದ್ರ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಯಾವ್ಯಾವಾಗಲೂ ಅಂದ್ಕೊಂಡಿದ್ದೆ ಆಮೇಲೆ ಪಾಟೀಲ್ ಸರಿಗೆ ಮೊದಲು ನಾನು ಶುರುವಾತಲ್ಲಿ ಏನೋ ಒಂದು ಕತೆ ಅಂದ್ಕೊಂಡೆ ನಮ್ಮೂರಲ್ಲೇ ನಡೆದಿದ್ದದು ಪಾಟೀಲ್ ಸರ್ದು ನಂದು ಸಂಬಂಧ ತಾಲೂಕು ಸಂಬಂಧ ಬಯಲುಸೀಮೆಯವರು ಇಬ್ಬರು ಹೋಗ್ರಿ ಬರ್ರಿ ಹೆಂಗದ್ರಿ ಹಿಂಗೆ ಮಾತಾಡೋದು ಆ ಗುರು ಪೌರ್ಣಮಿ ಅಂತ ಒಂದು ಟೈಟ್ಲ್ ಇಟ್ಟು ಒಂದಿಷ್ಟು ಸ್ಥಳಕ್ಕೆ ಹಚ್ಚಿಯವರಿಗೆ ಆ ಸಿನಿಮಾ ಬೇಡ ಗರಡಿ ಮೇಲೆ ಮಾಡೋಣ ಅಂತ ಹೇಳಿ ಅದಕ್ಕೆ ಒಂದು ದೊಡ್ಡ ಸಪೋರ್ಟ್ ಅಂದರೆ ಸ್ಟಾರ್ ಕ್ಯಾಸ್ಟ್ನಿಂದ ಹಿಡಿದು ಸಕಲವೂ ಕೂಡಿ ಬಂದ ಸಿನಿಮಾ ಗರಡಿ ಒಂದು 60% ಮುಗಿಸಿದ್ದೀವಿ ಮಾಧ್ಯಮ ಮಿತ್ರರೆಲ್ಲ ಸೇರಿ ಗರಡಿನ ಎತ್ತಿ ಹಿಡಿಬೇಕಾಗಿ ಕಳಕಳಿಯ ಪ್ರಾರ್ಥನೆ